ಹಲೋ ಗೆಳೆಯರೆ, ವೆಲ್ಕಮ್ ಟು ಎಸ್ ಎಸ್ ಪಿಚ್ ಇನ್ ಕನ್ನಡ ಚಾನಲ್. ಇದನ್ನು ನಾವು ಎ ಪಿ ಜೆ ಅಬ್ದುಲ್ ಕಲಾಂರವ್ರ ಬಗ್ಗೆ ತಿಳಿತಾ ಇದ್ದೀವಿ. ಈ ಒಂದು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋ ಬಗ್ಗೆ ನೋಡ್ತಾ ಹೋಗೋಣ, ಬನ್ನಿ. ಮೊದಲನೇ ಪಾಯಿಂಟ್, ಅಬ್ದುಲ್ ಕಲಾಂರವರು 15 ಅಕ್ಟೋಬರ್ 1931 ಜನನ. ಮತ್ತೊಮ್ಮೆ, ಅಬ್ದುಲ್ ಕಲಾಂರವರು 15 ಅಕ್ಟೋಬರ್ 1931 ಜನನ. ಎರಡನೇ ಪಾಯಿಂಟ್, ಅವರು ತಮಿಳುನಾಡಿನ ರಾಮೇಶ್ವರಂ ಜನ್ಮಸ್ಥಳ. ಅವರು ತಮಿಳುನಾಡಿನ ರಾಮೇಶ್ವರಂ ಜನ್ಮಸ್ಥಳ. ಅವರ ಪೂರ್ಣ ಹೆಸರು ಔಲ್ ಫಕೀರ್ ಜೈನುಲಾಬ್ದೀನ್ ಅಬ್ದುಲ್ ಕಲಾಂ. ಮತ್ತೊಮ್ಮೆ, ಅವರ ಪೂರ್ಣ ಹೆಸರು ಔಲ್ ಫಕೀರ್ ಜೈನುಲಾಬ್ದೀನ್ ಅಬ್ದುಲ್ ಕಲಾಂ. ನಾಲ್ಕನೇ ಪಾಯಿಂಟ್, ಅವರು ಅಂತರಿಕ್ಷಯಾನ ಇಂಜಿನಿಯರ್ ಆಗಿ ಉಪನ್ಯಾಸಕರಾಗಿ ವಿಜ್ಞಾನಿಯಾಗಿದ್ದರು. ಮತ್ತೊಮ್ಮೆ, ಅವರು ಅಂತರಿಕ್ಷ ಇಂಜಿನಿಯರ್ ಆಗಿ ಉಪನ್ಯಾಸಕರಾಗಿ ವಿಜ್ಞಾನಿಗ ಆಗಿದ್ದರು. ಐದನೇ ಪಾಯಿಂಟ್, ಅವರಿಗೆ 1997 ಭಾರತ ರತ್ನ ನೀಡಲಾಯಿತು. ಮತ್ತೊಮ್ಮೆ, ಅವರಿಗೆ 1997 ಭಾರತ ರತ್ನ ನೀಡಲಾಯಿತು. ಆರನೇ ಪಾಯಿಂಟ್, ಅವರನ್ನು ಭಾರತದ ಮಿಸೈಲ್ ಮ್ಯಾನ್ ಎಂದು ಕರೆಯುತ್ತಾರೆ. ಮತ್ತೊಮ್ಮೆ, ಅವರನ್ನು ಭಾರತದ ಮಿಸೈಲ್ ಮ್ಯಾನ್ ಎಂದು ಕರೆಯುತ್ತಾರೆ. ಏಳನೇ ಪಾಯಿಂಟ್, ಅವರು ತಮ್ಮ ಜೀವನದಲ್ಲಿ ಅನೇಕ ಪುಸ್ತಕಗಳನ್ನು ರಚಿಸಿದ್ದಾರೆ. ಮತ್ತೊಮ್ಮೆ, ಅವರು ತಮ್ಮ ಜೀವನದಲ್ಲಿ ಅನೇಕ ಪುಸ್ತಕಗಳನ್ನು ರಚಿಸಿದ್ದಾರೆ. ಎಂಟನೇ ಪಾಯಿಂಟ್, ಅವರು ಭಾರತದ 11ನೇ ರಾಷ್ಟ್ರಪತಿಯಾಗಿ 2002 ಆಯ್ಕೆಯಾಗಿದ್ದರು. 2002 ಆಯ್ಕೆಯಾದರು. ಮತ್ತೊಮ್ಮೆ, ಅವರು ಭಾರತದ 11ನೇ ರಾಷ್ಟ್ರಪತಿಯಾಗಿ 2002 ಆಯ್ಕೆಯಾದರು. ಒಂಬತ್ತನೇ ಪಾಯಿಂಟ್, ಅವರು 27 ಜುಲೈ 2015 ಶಿಲಾಂಗ್ನಲ್ಲಿ ಉಪನ್ಯಾಸ ನೀಡುತ್ತಾ ನಿಧನರಾದರು. ಮತ್ತೊಮ್ಮೆ, ಅವರು 27 ಜುಲೈ 2015 ಶಿಲಾಂಗ್ನಲ್ಲಿ ಉಪನ್ಯಾಸ ನೀಡುತ್ತಾ ನಿಧನರಾದರು. ಹತ್ತನೇ ಪಾಯಿಂಟ್, ಅವರ ಜೀವನವು ವಿದ್ಯಾರ್ಥಿಗಳಿಗೆ ಸ್ಫೂರ್ತಿದಾಯಕ. ಮತ್ತೊಮ್ಮೆ, ಅವರ ಜೀವನವು ವಿದ್ಯಾರ್ಥಿಗಳಿಗೆ ಸ್ಫೂರ್ತಿದಾಯಕ.